ಮೂರನೇ ಬಾರಿಗೆ ಪ್ರಧಾನಿಯಾಗ್ತಾ ಇರುವ ನರೇಂದ್ರ ಮೋದಿ ಅವರಿಗೆ ರಾಜ್ಯದ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಶುಭಾಶಯವನ್ನು ಕೋರಿದ್ದಾರೆ. ಪತ್ರದ ಮೂಲಕ ಶುಭ ಹಾರೈಸಿದ್ದಾರೆ ಹೆಚ್ಡಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಅನಾರೋಗ್ಯದಿಂದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಕ್ಕಾಗ್ತಿಲ್ಲ, ಆದರೆ ಟಿವಿಯಲ್ಲಿ ಐತಿಹಾಸಿಕ ಪದಗ್ರಹಣ ಸಮಾರಂಭವನ್ನು ವೀಕ್ಷಿಸುತ್ತೇನೆ. ಕಾಂಗ್ರೆಸ್ ಏನೇ ಹೇಳಿದ್ರು ಭಾರತೀಯ ಪ್ರಜಾಪ್ರಭುತ್ವ ಸದೃಢವಾಗಿದೆ ಅಂತ ಹೆಚ್ಡಿಡಿ ಪತ್ರದ ಮುಖೇನ ಶುಭ ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಮೈತ್ರಿ ಮಾಡಿಕೊಂಡಿದ್ದಾರೆ, ಗೆದ್ದಿದ್ದಾರೆ ಅಥವಾ ಸಪೋರ್ಟ್ ಸಿಕ್ಕಿದೆ ಅನ್ನೋದಲ್ಲ, ಈ ಹಿಂದಿನಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಒಂದು ಒಡನಾಟ ನಂಟು ಇಂತಹ ಒಂದು ಪ್ರಮುಖ ಘಟ್ಟಗಳ ಸಂದರ್ಭಗಳಲ್ಲಿ ಹಾರೈಸೋದಾಗಿರಬಹುದು. ಉದಾಹರಣೆಗೆ ಮಾಜಿ ಪ್ರಧಾನಿಗಳ ಹುಟ್ಟುಹಬ್ಬಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಕೋರೋದಾಗಿರಬಹುದು, ಇನ್ನು ಪ್ರಧಾನಿ ಹುಟ್ಟುಹಬ್ಬಕ್ಕೆ ಮಾಜಿ ಪ್ರಧಾನಿಗಳು ಶುಭ ಕೋರ್ತಿದ್ರು. ಅದೇ ರೀತಿಯಲ್ಲಿ ಈ ಬಾರಿ ಏನೋ ಒಂದು ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಇಡೀ ದೇಶ ಕಾತರರಾಗಿ ಕಾಯ್ತಾ ಇರುವಂತಹ ಕ್ಷಣ. 7:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದ ಹೆಚ್ ಡಿ ದೇವೇಗೌಡ ಸಹಜವಾಗಿ ಒಂದು ಖುಷಿಯ ವಿಚಾರವನ್ನ ಶುಭ ಹಾರೈಸುವುದರ ಮೂಲಕ ಪತ್ರದ ಮುಖೇನ ರವಾನಿಸಿದ್ದಾರೆ. ಯಾರು ಏನೇ ಹೇಳಿದ್ರು ಅಂದ್ರೆ ಕಾಂಗ್ರೆಸ್ ಏನೇ ಹೇಳಿದ್ರು ಭಾರತೀಯ ಪ್ರಜಾಪ್ರಭುತ್ವ ಸದೃಢವಾಗಿದೆ ಅಂತ ಹೇಳಿದ್ದಾರೆ ಅವರು. ಆದ್ರೆ ಬರೋದಕ್ಕೆ ಅನಾರೋಗ್ಯದ ಕಾರಣ ಬರೋದಕ್ಕೆ ಆಗ್ತಿಲ್ಲ, ಟಿವಿಯಲ್ಲಿ ಐತಿಹಾಸಿಕ ದಿನವನ್ನ ನಾನು ಕಣ್ತುಂಬಿಕೊಳ್ತೀನಿ ಅಂತ ಹೇಳಿದ್ದಾರೆ. ಮೂರನೇ ಬಾರಿಗೆ ಪ್ರಧಾನಿಯಾಗ್ತಾ ಇರುವ ನರೇಂದ್ರ ಮೋದಿ ಅವರಿಗೆ ರಾಜ್ಯದ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಶುಭಾಶಯವನ್ನ ಕೋರಿದ್ದಾರೆ. ಪತ್ರದ ಮೂಲಕ ಶುಭ ಹಾರೈಸಿದ್ದಾರೆ ಹೆಚ್ ಡಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಅನಾರೋಗ್ಯದಿಂದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಕ್ಕಾಗ್ತಿಲ್ಲ, ಆದರೆ ಟಿವಿಯಲ್ಲಿ ಐತಿಹಾಸಿಕ ಪದಗ್ರಹಣ ಸಮಾರಂಭವನ್ನು ವೀಕ್ಷಿಸುತ್ತೇನೆ. ಕಾಂಗ್ರೆಸ್ ಏನೇ ಹೇಳಿದ್ರು ಭಾರತೀಯ ಪ್ರಜಾಪ್ರಭುತ್ವ ಸದೃಢವಾಗಿದೆ ಅಂತ ಹೆಚ್ ಡಿ ಪತ್ರದ ಮುಖೇನ ಶುಭ ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಮೈತ್ರಿ ಮಾಡಿಕೊಂಡಿದ್ದಾರೆ, ಗೆದ್ದಿದ್ದಾರೆ ಅಥವಾ ಸಪೋರ್ಟ್ ಸಿಕ್ಕಿದೆ ಅನ್ನೋದಲ್ಲ, ಈ ಹಿಂದಿನಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಒಂದು ಒಡನಾಟ ನಂಟು ಇಂತಹ ಒಂದು ಪ್ರಮುಖ ಘಟ್ಟಗಳ ಸಂದರ್ಭಗಳಲ್ಲಿ ಹಾರೈಸೋದಾಗಿರಬಹುದು. ಉದಾಹರಣೆಗೆ ಮಾಜಿ ಪ್ರಧಾನಿಗಳ ಹುಟ್ಟುಹಬ್ಬಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಕೋರೋದಾಗಿರಬಹುದು, ಇನ್ನು ಪ್ರಧಾನಿ ಹುಟ್ಟುಹಬ್ಬಕ್ಕೆ ಮಾಜಿ ಪ್ರಧಾನಿಗಳು ಶುಭ ಕೋರ್ತಿದ್ರು. ಅದೇ ರೀತಿಯಲ್ಲಿ ಈ ಬಾರಿ ಏನೋ ಒಂದು ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಇಡೀ ದೇಶ ಕಾತರರಾಗಿ ಕಾಯ್ತಾ ಇರುವಂತಹ ಕ್ಷಣ. 7:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದ ಹೆಚ್ ಡಿ ದೇವೇಗೌಡ ಸಹಜವಾಗಿ ಒಂದು ಖುಷಿಯ ವಿಚಾರವನ್ನ ಶುಭ ಹಾರೈಸುವುದರ ಮೂಲಕ ಪತ್ರದ ಮುಖೇನ ರವಾನಿಸಿದ್ದಾರೆ. ಯಾರು ಏನೇ ಹೇಳಿದ್ರು ಅಂದ್ರೆ ಕಾಂಗ್ರೆಸ್ ಏನೇ ಹೇಳಿದ್ರು ಭಾರತೀಯ ಪ್ರಜಾಪ್ರಭುತ್ವ ಸದೃಢವಾಗಿದೆ ಅಂತ ಹೇಳಿದ್ದಾರೆ ಅವರು. ಆದ್ರೆ ಬರೋದಕ್ಕೆ ಅನಾರೋಗ್ಯದ ಕಾರಣ ಬರೋದಕ್ಕೆ ಆಗ್ತಿಲ್ಲ, ಟಿವಿಯಲ್ಲಿ ಐತಿಹಾಸಿಕ ದಿನವನ್ನ ನಾನು ಕಣ್ತುಂಬಿಕೊಳ್ತೀನಿ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.